ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಚಾನಲಲ್ಲಿ ನಿಮ್ಮೆಲ್ರಿಗೂ ಒಂದು ಕ್ವಿಕ್ಕಾಗಿ ಮಾಡುವಂಥ ಚಿಕನ್ ರೆಸಿಪೀಸ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದಂತ ಅಂದರೆ, ಒಂದು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್. ಅಫ್ಕೋರ್ಸ್ ಎಲ್ಲರೂ ಮನೇಲೂ ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲ ಮಾಡೇ ಮಾಡ್ತೀರಾ. ಬಟ್ ಈ ರೆಸಿಪೀಲಿ ಏನು ಸ್ಪೆಷಲ್ ಅಂತ ಅಂದರೆ, ಇವತ್ತು ನಾನು ಮಾಡ್ತಿರೋ ರೆಸಿಪೀಲಿ ಒಂದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪೌಡರ್ ಒಂದು ಯೂಸ್ ಮಾಡಿದ್ರೆ ಸಾಕು, ನೀವು ಬೇರೆ ಯಾವ ಪೌಡರ್ಸ್ನ ಯೂಸ್ ಮಾಡೋದು ಬೇಡ. ಏನಕ್ಕಂತಂದರೆ, ಇದು ಒಂದೇ ಪೌಡರಲ್ಲಿ ನಿಮಗೆ ಎಲ್ಲ ಫ್ಲೇವರ್ಸ್ ಇರುತ್ತೆ. ಸೊ ಅದು ಯಾವ ಪೌಡರ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ಗೊತ್ತಾಗಬೇಕಂತಂದರೆ, ನನ್ನ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು. ಸೊ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವಿಡಿಯೋ ನೋಡೋಕ್ಕೆ ಕಂಟಿನ್ಯೂ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಮ್ಮ ಮನೇಲಿ ಯೂಶ್ವಲಿ ಬಿರಿಯಾನಿ ಏನಾದರೂ ಮಾಡಬೇಕಂತ ಅಂದರೆ, ನಾವು ಯಾವಾಗಲೂ ಏನೇ ಆಗಲಿ ಎಲ್ಲನೂ ಹಚ್ಕೊಂಡು ಮಾಡ್ತಾ ಇದ್ವಿ ಅಂತ ಅಂದರೆ, ಟೊಮ್ಯಾಟೊ ಆಗಲಿ ಅದನ್ನು ಸಣ್ಣ ಸಣ್ಣಕ್ಕೆ ಹಚ್ಕೊಂಡು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಅದೇ ರೀತಿ ಮಾಡ್ತಾ ಇದ್ವಿ. ಬಟ್ ಈ ರೆಸಿಪಿಲಿ ನಾವು ಎಲ್ಲನೂ ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ಅದೇ ಇದರಲ್ಲಿ ಒಂದು ಸ್ಪೆಷಲ್. ಸೊ ಇಲ್ಲಿ ನಾನು ಒಗ್ಗರಣೆಗೆ ಫಸ್ಟು ಪಲಾವ್ ಎಲೆ, ಚುಕ್ಕೆ, ಲವಂಗ, ಕಸೂರಿ ಮೇತಿ ಎಲ್ಲನೂ ಹಾಕಿದ್ದೀನಿ. ಸೊ ಇದೆಲ್ಲ ಹಾಕಿಬಿಟ್ಟು ಫ್ರೈ ಆದಮೇಲೆ ಈರುಳ್ಳಿ ಹಾಕೋಬೇಕು. ಇಲ್ಲಿ ಈರುಳ್ಳಿ ನಾನು 2 ಕಪ್ ಅಕ್ಕಿಗೆ 1/3 ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದನ್ನು ಮಾತ್ರ ಹಚ್ಕೊಂಡು ಮಾಡಬೇಕು. ಹಿಂಗೆಲ್ಲನೂ ಕಂಪ್ಲೀಟ್ ಪೇಸ್ಟ್ ಮಾಡ್ಕೊಂಡು ಹಾಕಬೇಕು. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಅಷ್ಟೇ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಸೊ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿಬಿಟ್ಟು ಅದು ರಾ ಸ್ಮೆಲ್ ಹೋಗೋವರೆಗೂ ಅದನ್ನು ನಾವು ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಇಲ್ಲಿ ನಾನು 3-4 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ನಾನು ಅವಾಗಲೇ ಹೇಳ್ದಂಗೆ ಎಲ್ಲನೂ ಪೇಸ್ಟ್ ಹಾಕ್ಬೇಕಂತ ಹೇಳಿದೆ ಅಲ್ವಾ. ಸೊ ಫಸ್ಟ್ ಪೇಸ್ಟ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೆಕ್ಸ್ಟ್ ಇವಾಗ ಇಲ್ಲಿ ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 15 ಮೆಣಸಿನ್ಕಾಯಿ ಹಾಕಿದೆ, ಬಟ್ ಅದು ಆ್ಯಕ್ಚುಲಿ ಸ್ವಲ್ಪ ಕಡಿಮೆನೇ ಆಯಿತು. ಸೊ 2 ಕಪ್ ಅಕ್ಕಿ ಹಾಕಿದ್ರೆ ಒಂದು 20-25 ಮೆಣಸಿನ್ಕಾಯಿ ಹಾಕಬೇಕು. ಏನಕ್ಕಂತ ಅಂದರೆ, ಇಲ್ಲಿ ಮೆಣಸಿನ್ಕಾಯಿ ಬಿಟ್ಟು ನಾವು ಬೇರೆ ಖಾರಕ್ಕೆ ಅಂತ ಏನೂ ಹಾಕಲ್ಲ. ಸೊ ಸ್ವಲ್ಪ ಮೆಣಸಿನ್ಕಾಯಿ ಫ್ಲೇವರ್ ಜಾಸ್ತಿನೇ ಇರಬೇಕಂತಂದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸೊ ಚಿಲ್ಲಿನ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಪೇಸ್ಟ್ ಬಂದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇಷ್ಟು 3 ಪೇಸ್ಟನ್ನು ಒಂದು 5 ನಿಮಿಷ ಅದು ರಾ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದಾದಮೇಲೆ ಲಾಸ್ಟಲ್ಲಿ ನಾವು ಟೊಮ್ಯಾಟೊ, ನಾನಿಲ್ಲಿ 2 ಕಪ್ ಅಕ್ಕಿಗೆ 3 ಟೊಮ್ಯಾಟೊ ಹಾಕೊಂಡಿದ್ದೀನಿ. ಟೊಮ್ಯಾಟೊನೂ ಅಷ್ಟೇ ಚೆನ್ನಾಗಿ ಪ್ಯೂರಿ ಮಾಡ್ಕೋಬೇಕು. ಸೊ ಟೊಮ್ಯಾಟೊನೂ ಹಾಕಾದಮೇಲೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ಇಷ್ಟು ಪೇಸ್ಟ್ ಎಲ್ಲ ಹಾಕಾದಮೇಲೆ ಲಾಸ್ಟಲ್ಲಿ ಚಿಕನ್ ಹಾಕಬೇಕು. ನಾನಿಲ್ಲಿ 1/4 kg ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಇಲ್ಲಿ ಒಗ್ಗರಣೆಗೆ ಏನೇನು ಮಸಾಲ ಎಲ್ಲ ಹಾಕಿದ್ವಿ ಅದಕ್ಕೆ ಡೈರೆಕ್ಟಾಗಿ ಚಿಕನ್ನ ಹಾಕಬೇಕು. ಸೊ ಚಿಕನ್ ಹಾಕಾದಮೇಲೆ ಅದರ ಮಸಾಲ ಜೊತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಇದು ಚಿಕನ್ ಹಾಕಾದಮೇಲೆ ನಾನು ಇವಾಗ ಸ್ವಲ್ಪ ಚಿಕನ್ ಸ್ವಲ್ಪ ಬೇಯಕ್ಕಂತ ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಉಪ್ಪು ಹಾಕಿದ್ರೆ ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿರತ್ತೆ ಅಂತ ಅಷ್ಟೇ. ಸೊ ಇಲ್ಲಿ ಸ್ವಲ್ಪನೇ ಹಾಕೋಬೇಕು. ಸೊ ಈ ಚಿಕನ್ ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಚಿಕನ್ ಎಲ್ಲ ಚೆನ್ನಾಗಿ ಬೇಯೋವರೆಗೂ 5-10 ನಿಮಿಷದವರೆಗೂ ಅದನ್ನು ಚೆನ್ನಾಗಿ ಕುಕ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬಿಟ್ಟಿದ್ದೀನಿ, ಅದು ಚಿಕನ್ ಬೆಂದ ಮೇಲೆ ಇನ್ನೂ ಜಾಸ್ತಿ ಎಣ್ಣೆ ಆಗಿಬಿಟ್ಟಿದೆ. ಸೊ ಸ್ವಲ್ಪ ನೋಡಿಕೊಂಡು ಎಣ್ಣೆ ಹಾಕಬೇಕು. ಏನಕ್ಕಂತಂದರೆ ಚಿಕನ್ ಎಲ್ಲ ಬೆಂದ ಮೇಲೆ ಅದು ಕೂಡ ಎಣ್ಣೆ ಬಿಡುತ್ತೆ. ಸೊ ಇವಾಗ ಚಿಕನ್ ಎಲ್ಲ ಸೂಪರ್ ಸಾಫ್ಟಾಗಿ ಚೆನ್ನಾಗಿ ಕುಕ್ ಆಗಿದೆ. ಇದಾದಮೇಲೆ ಇವಾಗ ನಾನು ಹೇಳಿದ್ದು ಪೌಡರ್, ಇದು ಯಾವುದಂತ ಅಂದರೆ GFC ಗರಂ ಮಸಾಲ ಪೌಡರ್. ಇಲ್ಲಿ ಆ್ಯಕ್ಚುಲಿ ಪೌಡರ್ ನೀಟಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ಈ ಕಡೆ ಪಿಕ್ಚರ್ ಹಾಕಿದ್ದೀನಿ. ಇದು ಯೂಶ್ವಲಿ ಎಲ್ಲ ಸ್ಟೋರ್ಸಲ್ಲಿ ಸಿಗುತ್ತೆ, ಇಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ಇದು ಎಷ್ಟು ಸೂಪರ್ ಆಗಿರುತ್ತೆ ಅಂತ ಅಂದರೆ, ಈ ಫ್ಲೇವರೇ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಇದು ಒಂದು ಪೌಡರ್ ಹಾಕಿದ್ರೆ ನೀವು ಯಾವುದೇ ರೀತಿ ಪೌಡರ್ ಹಾಕೋದು ಬೇಡ. ಇಲ್ಲಿ ಬಿರಿಯಾನಿ ಮಸಾಲ ಕೂಡ ಇದೆ, ಆ್ಯಕ್ಚುಲಿ ಏನು ಹಾಕಬೇಕಾಗಿರೋದಿಲ್ಲ, ನಾನು ಸುಮ್ಮನೆ ಹಾಕಿದ್ದೀನಿ. ಇದು ಕೂಡ GFC ಅವ್ರದ್ದೇ ಅಷ್ಟೇ. GFC ಅಂತಂದರೆ ಗೌಡ್ರು ಫ್ರೈಡ್ ಚಿಕನ್ ಅಂತ. ಇದು ನಿಮಗೆ ಎಲ್ಲ ಆನ್ಲೈನ್ ಸೈಟ್ಸಲ್ಲೂ ಸಿಗುತ್ತೆ ಮತ್ತು ಸ್ಟೋರ್ಸಲ್ಲೂ ಸಿಗುತ್ತೆ. ಸೊ ಇದೆಲ್ಲ ಹಾಕಾದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಲಾಸ್ಟಲ್ಲಿ ಇಲ್ಲಿ ಅಕ್ಕಿನ ನಾನು ಮುಂಚೆನೇ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ಸೊ ಇಲ್ಲಿ ನಾನು ಅಕ್ಕಿನೂ ಹಾಕ್ತಾ ಇದ್ದೀನಿ. ಅಕ್ಕಿನೂ ಅಷ್ಟೇ, ಮಸಾಲ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ನಿಮಗೆ ಎಷ್ಟು ಅಕ್ಕಿ ಹಾಕಿದ್ರೆ ಅಷ್ಟು ನೀರು ಹಾಕಿಬಿಟ್ಟು ಲಾಸ್ಟಲ್ಲಿ ಉಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುಕ್ ಮಾಡಬೇಕು ಅಷ್ಟೇ. ಆ
ಕಬಾಬ್ಸು ನಮಗೆ ಜಿ ಎಫ್ ಸಿ ಅವ್ರದ್ದೇ ಬಿರಿಯಾನಿ ಗ್ರೇವಿ ಕೂಡ ಸಿಗುತ್ತೆ ಅಂತ ಅಂದರೆ ನೀವು ಅದನ್ನು ಪರ್ಚೇಸ್ ಮಾಡಿದರೆ ಗ್ರೇವಿನ ಇಟ್ಕೊಂಡು ಬರೀ ಚಿಕನ್ ಹಾಕ್ಬಿಟ್ಟು ಕುಕ್ ಮಾಡೋದಷ್ಟೇ, ಈ ಥರ ಏನೂ ರುಬ್ಬೋದಿರಲ್ಲ ಏನೂ ಇರಲ್ಲ, ಅವರೇ ಎಲ್ಲ ಡೈರೆಕ್ಟಾಗಿ ಪ್ರಿಪೇರ್ ಮಾಡಿರುತ್ತೆ. ಸೊ ಅದನ್ನು ಕೂಡ ಟ್ರೈ ಮಾಡಿ, ಆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೀರು ಉಪ್ಪು ಎಲ್ಲ ಹಾಕಾಗಿದೆ, ಇವಾಗ ಅದನ್ನು ಚೆನ್ನಾಗಿ ಕುಕ್ ಮಾಡಬೇಕು. ಈ ಕಡೆ ನಾನಿಲ್ಲಿ ಜಿ ಎಫ್ ಸಿ ಕಬಾಬ್ ಪೌಡರೇ ಯೂಸ್ ಮಾಡಿಬಿಟ್ಟು ಕಬಾಬ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಯೂಶಲಿ ನಾವು ಕಬಾಬ್ ಮಾಡಿದ್ರೆ ಹಿಟ್ಟೆಲ್ಲ ಹಾಕಿ ಅದಕ್ಕೆ ಮೊಟ್ಟೆ ಎಲ್ಲ ಹಾಕ್ತೀವಿ, ಬಟ್ ಇದು ವೆರಿ ಸಿಂಪಲ್. ಅವ್ರದ್ದು ಏನು ಕಬಾಬ್ ಪೌಡರ್ ಇರುತ್ತೆ ಅದನ್ನು ಒಂದು 2-3 teaspoon ಹಾಕ್ಬಿಟ್ಟು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಅಷ್ಟೇ. ಮತ್ತು ನಾವು ಎಕ್ಸ್ಟ್ರಾ ಉಪ್ಪಾಗಲಿ ಚಿಲ್ಲಿ ಪೌಡರ್ ಆಗಲಿ ಏನೂ ಇಲ್ಲ, ಇವೆರಡನ್ನ ಯೂಸ್ ಮಾಡಿಬಿಟ್ಟು ನಾವು ಕಬಾಬ್ನ ಪ್ರಿಪೇರ್ ಮಾಡ್ಬೋದು. ಸೊ ಇಟ್ಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್, ಇನ್ಸ್ಟೆಂಟಾಗಿ ಕೂಡ ಹಾಕುತ್ತೆ. ಸೊ ಇದು ಹಾಕಾದಮೇಲೆ ಸ್ವಲ್ಪ ಬೇಕಂತ ಅಂದರೆ ನೀವು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೀರೇನು ಅವಶ್ಯಕತೆ ಇಲ್ಲ, ಬಟ್ ನಿಮ್ಗೆ ಏನಾದ್ರು ಥಿಕ್ ಆದರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಸೊ ಇವಾಗ ಇಲ್ಲಿ ನಾನು ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಅದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಎಲ್ಲ ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು ಇದರೊಂದು 10-15 ನಿಮಿಷ ಅದನ್ನು ಮ್ಯಾರಿನೇಟ್ ಆಗಿಬಿಡಬೇಕು. ಆಮೇಲೆ ನೀಟಾಗಿ ಡೀಪ್ ಫ್ರೈ ಮಾಡಿದ್ರೆ ಕಬಾಬ್ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ಸೊ ಇವಾಗ ಈ ಕಡೆ ಬಿರಿಯಾನಿ ಕೂಡ ಚೆನ್ನಾಗಿ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೆ, ಆಲ್ಮೋಸ್ಟ್ 80% ಕಂಪ್ಲೀಟ್ ಆಗಿದೆ. ಸೊ ಇದು ಈ ಕಡೆ ಕುಕ್ ಆಗೋಷ್ಟರಲ್ಲಿ ನಾನು ಈ ಕಡೆ ಕಬಾಬ್ನ ಫ್ರೈ ಮಾಡ್ಕೋತೀನಿ. ಸೊ ಇಲ್ಲಿ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟು ಡೈರೆಕ್ಟಾಗಿ ನಾವು ಏನು ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ವಿ ಅದನ್ನು ಡೀಪ್ ಫ್ರೈ ಮಾಡಬೇಕಷ್ಟೆ. ಸೊ ಇಲ್ಲಿ ನಾನು ಕಬಾಬ್ ಬೇಯಬೇಕಾದ್ರೆ ನಾನು ಯಾವಾಗಲೂ ಸ್ವಲ್ಪ ಕರಿ ಲೀವ್ಸ್ ಯೂಸ್ ಮಾಡ್ತೀನಿ. ಏನಕ್ಕಂತಂದರೆ ಕರಿ ಲೀವ್ಸ್ ಫ್ಲೇವರ್ ಆ್ಯಡ್ ಆದರೆ ಚಿಕನ್ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಸೊ ಇವಾಗ ಇಲ್ಲಿ ಆಲ್ಮೋಸ್ಟ್ ಚಿಕನ್ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯ್ತಾ ಇದೆ. ಇದೆಲ್ಲ ಒಂದು ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಗಿದೆ. ಈ ಕಡೆ ಕಬಾಬ್ ಕೂಡ ಕಂಪ್ಲೀಟಾಗಿ ರೆಡಿ ಆಯಿತು. ಆಮೇಲೆ ಈ ಕಡೆ ಚಿಕನ್ ಬಿರಿಯಾನಿ ಕೂಡ ಕಂಪ್ಲೀಟಾಗಿ ರೆಡಿ ಆಗಿದೆ. ಇನ್ನು ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೆ. ಸೊ ಇವಾಗ ನೋಡಿದ್ರಿ ಅಲ್ವಾ, ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದಂತ. ಐ ನೋ ಇಟ್ಸ್ ವೆರಿ ಸಿಂಪಲ್, ಬಟ್ ನೀವು ಎಲ್ಲರೂ ಆ ಪೌಡರ್ನ ಯೂಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಮಗಂತೂ ನಮ್ಮ ಮನೇಲಿ ಎಲ್ರಿಗೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಹೋಟೆಲಲ್ಲಿ ಯಾವ ಟೇಸ್ಟ್ ಇರುತ್ತೆ ಅದೇ ರೀತಿ ಸ್ಟೈಲ್, ಅದೇ ರೀತಿ ಟೇಸ್ಟ್ ಇತ್ತು. ಸೊ ನೀವು ಎಲ್ಲರೂ ಈ ಪೌಡರ್ನ ಪರ್ಚೇಸ್ ಮಾಡಿಬಿಟ್ಟು ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಲೇಬೇಕು. ಏನಕ್ಕೆ ಅಂತಂದರೆ ಟೇಸ್ಟ್ ಇಸ್ ಅಮೇಝಿಂಗ್, ಸಖತ್ತಾಗಿದೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಒಂದು ಲೈಕ್ ಕೊಡಬೇಕು. ಆಮೇಲೆ ಏನಾದರೂ ಒಪಿನಿಯನ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ಓಕೆನಾ? ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಮತ್ತೆ ನಾನು ನಿಮ್ಮೆಲ್ಲರೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.